ಕೇವಲ ಸಿಗರೇಟ್ ನೀಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದು ಚಾಕುವನ್ನ ಇರದಿರುವಂತಹ ಘಟನೆ ನಡೆದಿದೆ. ಚೂರಿಯನ್ನ ಇರದಿರೋದು ಪುಡಿರೌಡಿಗಳಿಂದ ಟೀ ಮಾರಾಟಗಾರನಿಗೆ ಈ ರೀತಿಯಾಗಿ ಚಾಕುವನ್ನ ಇರಿಯಲಾಗಿದೆ. ಹೆಬ್ಬಗೋಡಿಯ ಅನಂತನಗರ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಸಿಗರೇಟ್ ಕೊಡಲಿಲ್ಲ ಅಂತ ಹೇಳಿ ಅಲ್ಲಿನ ಟೀ ಅಂಗಡಿ ಮಾಲೀಕನಿಗೆ ಮಾರಾಟಗಾರನಿಗೆ ಅಲ್ಲಿ ಇರಿತಾಗಿರೋದು. ಹೆಬ್ಬಗೋಡಿಯ ಅನಂತನಗರದ ಗೇಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಡಿಸೆಂಬರ್ 28ರಂದು ನಡೆದಂತಹ ಘಟನೆ. ಚಾಕು ಇರದಂತಹ ದೃಶ್ಯ ಲಭ್ಯವಾಗಿದೆ. ಸಿಗರೇಟ್ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಚಾಕುವಿಂದ ಇರಿಯಲಾಗಿರೋದು. ಅಲ್ಲಿನ ಪುಡಿ ರೌಡಿಗಳೇ ಈ ಒಂದು ಕೆಲಸವನ್ನು ಮಾಡಿರೋದು ಗೊತ್ತಾಗಿದೆ. ಟೀ ಮಾರಾಟಗಾರನಿಗೆ ಸಿಗರೇಟ್ ಕೊಡಲಿಲ್ಲ ಅಂತ ಹೇಳಿ ಅಲ್ಲಿ ಚಾಕುವನ್ನು ಚುಚ್ಚಿದ್ದಾರೆ. ಡಿಸೆಂಬರ್ 8ರಂದು ನಡೆದಿರುವಂತಹ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ಎಲ್ಲ ಘಟನಾವಳಿಗಳು. ಗಾಯಾಳು ಶಿವಶಂಕರ್ ಸದ್ಯಕ್ಕೆ ಚೇತರಿಸಿಕೊಳ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗಿದೆ. ಗಾಯಾಳು ಶಿವಶಂಕರ್ ಚೇತರಿಸಿಕೊಳ್ತಿದ್ದಾರೆ. ಹೆಬ್ಬಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.